ಹಾಯ್ ಫ್ರೆಂಡ್ಸ್, ನಾವು ಎಷ್ಟು ದಿನ ಬದುಕಿದ್ರೆ ಎಂಬುದು ದೊಡ್ಡ ವಿಷಯ ಅಲ್ಲ. ಈ ಬದುಕಿದ ದಿನಗಳಲ್ಲಿ ಏನು ಮಾಡಿದ್ರಿ, ಏನು ಸಾಧಿಸಿದ್ರಿ ಎಂಬುದೇ ಪ್ರಶ್ನೆ. ಇವರೆಲ್ಲ ಬದುಕಿದ್ದು ಕೇವಲ 40-50 ವರ್ಷಗಳು ಮಾತ್ರ. ಆದರೆ ಅವರ ಸಾಧನೆ ಅಪಾರವಾದದ್ದು. ಈ ಭೂಮಿ ಇರುವವರಿಗೂ, ಈ ಭೂಮಿಯ ಮೇಲೆ ಮಾನವ ಇರುವವರಿಗೂ ನಮ್ಮ ಮನಸ್ಸಿನಲ್ಲಿ ಸದಾ ಒಳಿಯುವ ಧ್ರುವ ತಾರೆಗಳಾಗಿ ಸದಾ ಒಳಿಯುತ್ತಿರುತ್ತಾರೆ. ಚರಿತ್ರೆಯ ಪುಟಗಳಲ್ಲಿ ಸದಾ ಶಾಶ್ವತವಾಗಿರುತ್ತಾರೆ. ಕಷ್ಟಪಡದೆ ಬೆವರು ಹೇಗೆ ಬರಲವೋ ಅದೇ ರೀತಿ ಸಾಧನೆ ಮಾಡದೆ ಫಲ ನಿನ್ನದಾಗುವುದಿಲ್ಲ. ಸಾಧನೆ ಮಾಡದೆ ಕಷ್ಟಪಡದೆ ಪ್ರತಿಫಲ ಆಶಿಸುವುದು ಮೂರ್ಖತನ. ಅದೊಂದು ಕೇವಲ ತಿರುಕನ ಕನಸಷ್ಟೇ. ಸಮಾಜದ ಇಯಾಳಿಕೆ ಮಾತುಗಳಿಗೆ ಕಿವಿ ಕೊಟ್ಟು ಉಪ್ಪಿನ ರೀತಿ ನೀರು ಬಿದ್ದ ತಕ್ಷಣ ಕರಗಿ ನೀರಾಗುತ್ತೀಯೋ, ಅಥವಾ ಮಿಂಚು ಚಂಡಮಾರುತಗಳನ್ನು ಭೇದಿಸಿ ಆಕಾಶದ ತುತ್ತ ತುದಿಯಲ್ಲಿ ಸ್ವತಂತ್ರವಾಗಿ ಆರಾಡುವ ಗರುಡನಾಗುತ್ತೀಯೋ ನೀನೇ ನಿರ್ಧರಿಸು. ನಮ್ಮ ಮೈಂಡ್ ಒಂದು ರೀತಿ ಮ್ಯಾಗ್ನೆಟ್ ಇದ್ದ ಹಾಗೆ. ನಾವು ಪ್ರಾಬ್ಲಮ್ಸ್ ಗಳ ಬಗ್ಗೆ ಥಿಂಕ್ ಮಾಡಿದ್ರೆ ಪ್ರಾಬ್ಲಮ್ಸ್ ಏ ಕಾಣಿಸುತ್ತೆ. ಅದೇ ಒಳ್ಳೆ ಅವಕಾಶಗಳತ್ತ ಥಿಂಕ್ ಮಾಡಿದ್ರೆ ಒಳ್ಳೆ ಅವಕಾಶಗಳು ಸಿಗುತ್ತೆ, ದಾರಿ ಕಾಣಿಸುತ್ತೆ. ನೆಗೆಟಿವಿಟಿಯಲ್ಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡೋನೆ ಸದಾ ಗೆಲ್ಲುತ್ತಾನೆ. ನಮ್ಮ ಕನಸುಗಳು ಎಷ್ಟು ದೊಡ್ಡದಾಗಿರುತ್ತವೋ ನಮ್ಮ ಆಲೋಚನೆಗಳು ಸಹ ಅಷ್ಟೇ ದೊಡ್ಡದಾಗಿರಬೇಕು. ಹಾಗೆ ಮಾತ್ರ ಆ ಎತ್ತರದ ಕನಸುಗಳನ್ನು ಸೇರಲು ಸಾಧ್ಯ. ಈ ಪ್ರಪಂಚ ಒಂದು ರೀತಿ ಸ್ವಾರ್ಥದ ಪ್ರಪಂಚ. ಎಲ್ಲರೂ ತಮ್ಮ ತಮ್ಮ ಲಾಭಕ್ಕಾಗಿ ಕೆಲಸ ಮಾಡುತ್ತಾರೆ. ಸೋ ಇಲ್ಲಿ ನೀನು ಯಾರನ್ನು ಇಂಪ್ರೆಸ್ ಮಾಡುವುದಕ್ಕೆ ಹುಟ್ಟಿಲ್ಲ. ಇತರರಿಗೆ ತೊಂದರೆ ಕೊಡದೆ ನಿನಗೆ ಖುಷಿ ಕೊಡೋ ಕೆಲಸವನ್ನು ಮಾಡಿದ್ರೆ ಸಾಕು. ಗೆಳೆಯ, ಒಂದು ಮಾತ್ರ ನಿಜ, ನಿನಗಾಗಿ ಯಾರು ಆಕಾಶದಿಂದ ಬಂದು ಲಕ್ಷ ಕೋಟಿ ಕೊಡಲ್ಲ. ನಿನಗೆ ಏನು ಬೇಕೋ ಅದನ್ನು ನೀನೇ ಪಡೆಯಬೇಕು. ಲೈಫ್ ಅಂದ್ರೆ ಒಂದು ರೇಸ್. ಇಲ್ಲಿ ಎಲ್ಲರಿಗೂ ಬೆಟರ್ ರಿಸಲ್ಟ್ ಏ ಬೇಕು. ಪ್ರತಿದಿನ ನಿನ್ನನ್ನು ನೀನು ಅಪ್ಡೇಟ್ ಮಾಡಿಕೊಳ್ಳಬೇಕು. ಪ್ರತಿ ಕ್ಷಣ ನಿನ್ನನ್ನು ನೀನು ಅರ್ಥ ಮಾಡಿಕೊಳ್ಳಬೇಕು. ಹಾಗೆ ಮಾತ್ರ ಇಲ್ಲಿ ಗೆಲ್ಲಲು ಸಾಧ್ಯ. ಪಾಸಿಟಿವ್ ಥಿಂಕಿಂಗ್ ಅನ್ನೋದು ನಿಜವಾಗಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸುವುದಿಲ್ಲ, ಆದರೆ ಆ ಸಮಸ್ಯೆಗಳನ್ನು ಬಗೆಹರಿಸುವ ಮಾರ್ಗವನ್ನು ತೋರಿಸುತ್ತದೆ ಅಷ್ಟೇ. ನಾವು ಹೇಗಿರಬೇಕೆಂದರೆ ರಭಸವಾಗಿ ಹರಿಯುವ ನದಿಯಂತೆ ಇರಬೇಕು. ನದಿಯಲ್ಲಿರುವ ಪ್ರತಿಯೊಂದು ಹನಿ ನೀರಿನ ಗುರಿ ಒಂದೇ, ಸಮುದ್ರವನ್ನು ಸೇರುವುದು. ಎಷ್ಟು ಜನ ಕಲ್ಲೆನ್ನೆಸೆದರೂ ತಲೆ ಕೆಡಿಸಿಕೊಳ್ಳುವುದಿಲ್ಲ. ದಾರಿಯಲ್ಲಿ ಎಷ್ಟು ಹಳ್ಳ ದಿನ್ನೆ ಬಂಡೆಗಳು ಬಂದರೂ ಲೆಕ್ಕಿಸುವುದಿಲ್ಲ. ಸತತವಾದ ಪಯಣ, ಗುರಿಯನ್ನು ಸೇರುವ ಅಂಬಲ ಒಂದು ದಿನ ಸಾಗರವನ್ನು ಸೇರಿಸುತ್ತದೆ. ನಮ್ಮ ಜೀವನ ಕೂಡ ಅನೇಕ ತಿರುವುಗಳಿಂದ, ನೂರಾರು ಹಳ್ಳ ದಿನ್ನೆಗಳಿಂದ, ಕೆಲವೊಬ್ಬರ ಪರಿಚಯಗಳಿಂದ ಕೂಡಿದ ಪಯಣ. ಯಾರು ತಡೆದರೂ ನಿಲ್ಲಬೇಡಿ, ಏನಾದರೂ ಸಹ ಎದೆಗುಂದಬೇಡಿ. ಗುರಿಯನ್ನು ಸೇರುವ ತನಕ ನಿಮ್ಮ ಓಟವನ್ನು ನಿಲ್ಲಿಸಬೇಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಾವು ವಿಡಿಯೋ ಬಿಟ್ಟ ತಕ್ಷಣ ನೀವು ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮೀಟ್ ಯು ಸೂನ್.